ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿಯ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ರಿ ನೀವು ಖುಷಿ ಪಡೋ ವಿಷಯಕ್ಕೆ ಹೀಗೆ ಅಳ್ತಿದ್ದೀರಲ್ಲ? ನೀವು ನನ್ನ ಕನಸನ್ನ ನನ್ಸ್ ಮಾಡಿಬಿಟ್ರೆ ಸುಶಾಂತ್. ಬರೀ ನಿಮ್ ಕನಸೇ ಅಲ್ಲ ಅಂಜು, ನನ್ನ ಕನಸಲ್ವಾ ಖುಷಿನ? ಸಾರಿ ಸುಶಾಂತ್, ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ನಿಮ್ ಮುಖದಲ್ಲಿ ಖುಷಿ ನೋಡೋದಕ್ಕೋಸ್ಕರ ನೀವು ನಾನು ಎಷ್ಟೇ ಮಿಸ್ಟೇಕ್ ಮಾಡ್ಕೊಂಡ್ರು ನನಗೆ ಪರವಾಗಿಲ್ಲ. ಸಾರಿ ಸುಶಾಂತ್, ನಾನು ನಿನ್ನನ್ನು ಮಿಸ್ಟೇಕ್ ಮಾಡ್ಕೊಂಡು ತುಂಬಾ ಬೈದ್ಬಿಟ್ಟೆ. ಸುಶಾಂತ್, ಆಕ್ಚುಲಿ ನಿನ್ ಪುಣ್ಯ ಕಣೋ, ಅಂಜಲಿ ನೀನ್ ಇಷ್ಟೆಲ್ಲ ಹರ್ಟ್ ಮಾಡಿದ್ರು ಕಾವ್ಯ ನಿನಗೆ ಬರೀ ಬೈದು ಸುಮ್ಮನಾಗಿದ್ದಾಳೆ. ಇದೇ ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆನೆ ಆಗಿರೋದು ಅಲ್ವಾ ಕಾವ್ಯ? ಯು ಆರ್ ಆಸಮ್ ಬ್ರೋ, ಎಲ್ಲ ಹುಡುಗಿರ್ಗೂ ನಿನ್ನಂತ ಹುಡುಗನೇ ಸಿಗ್ಲಿ. ಅಂಜಲಿ, ನಿನ್ ಗಂಡ ನಿನಗ್ ಮಾತ್ರ ಅಲ್ಲಮ್ಮ, ನಮ್ಮೆಲ್ರಿಗೂ ಶಾಕ್ ಕೊಟ್ಟಿದ್ದಾನೆ. ಬಾಗ್ಲು ಓಪನ್ ಮಾಡಿ, ಬಲ್ಗಾಲಿಟ್ಟು ಒಳಗೋಗಿ. ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂ ತಣ್ಣೆವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು ಬೇಡಿ ಪ್ಲೀಸ್. ಹೌದಮ್ಮ ಅಂಜು, ಇಷ್ಟು ದಿನ ಅಪ್ಪ ಅಮ್ಮ ಇಲ್ಲ ಅಂತ ನೀನು ಕೊರಗ್ತಿದ್ದೆ, ಅದೆಲ್ಲ ಈಗ ಮುಗ್ದೋಯ್ತು. ಈಗ ನೋಡು, ನಾವೆಲ್ಲರೂ ನಿನ್ನವರೇ. ನಿಮ್ಮ ಅಪ್ಪ ಅಮ್ಮ ನೆನಪಾಗಿದ್ದ ಈ ಮನೆ ಕೂಡ ವಾಪಸ್ ನಿನ್ ಕೈಗೆ ಸಿಕ್ತಲ್ಲ, ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಿರುತ್ತಮ್ಮ. ಇದನ್ನೇ ಅಂಜು ಪುಟ್ಟ ನಾನು ನಿನ್ಗೆ ಹೇಳಿದ್ದು. ಆ ಭಗವಂತ ಪ್ರೀತಿಸೋ ಒಂದು ಜೀವನ ನಮ್ಮಿಂದ ಕಿತ್ಕೊಂಡ್ರೆ ಅದ್ರ ಬದಲಿಗೆ ಇನ್ನೂ ಜಾಸ್ತಿ ಪ್ರೀತಿಸೋ ಜೀವಗಳನ್ನ ನಮ್ಮ ಕೊಟ್ಟೆ ಕೊಡ್ತಾನೆ ಅಂತ. ನೋಡು, ನಿನ್ನ ಪ್ರೀತಿಸೋಕೆ ಇಡೀ ತುಂಬಿದ ಕುಟುಂಬ ಬಂದು ನಿಂತಿದೆ. ನೀನ್ ತುಂಬಾ ಅದೃಷ್ಟವಂತೆ ಕಂಡ ಸುಶಾಂತ್. ನನಗ್ ನಿಜವಾಗ್ಲೂ ಇವತ್ತು ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಕಣೋ. ನೀನ್ ಈ ಮನೆ ಬಿಡಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಇಂಥ ಟೈಮಲ್ಲಿ ಇಂಥ ಯೋಚನೆ ಮಾಡಿದೆಯಲ್ಲ,
ಅದ್ ನನಗೆ ತುಂಬಾ ಇಷ್ಟ ಆಯ್ತು. ಇದ್ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲಪ್ಪ. ಐ'ಮ್ ಸಾರಿ ಮಾ, ನಿನಗೂ ಸಹ ಹೇಳಕ್ಕಾಗ್ಲಿಲ್ಲ. ಪರವಾಗಿಲ್ಲಪ್ಪ. ಅಂಜುಗೆ ಗಿಫ್ಟು ನಮ್ಮನೆ ಕಡೆಯಿಂದ. ಸರಿ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅಪ್ಪ, ಅಮ್ಮ ಎಲ್ಲಿ? ಅದು ಹುಷಾರಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಬಿಟ್ಟು ಬಂದೆ. ಹುಷಾರಿಲ್ವಾ? ಏನಾಯ್ತು ಪ್ರೇಮಂಗೆ? ಬೆಳಿಗ್ಗೆನೆ ಹೇಳದಲ್ವಪ್ಪ? ಅದು ಮಗಳೇ ಬೆಳಿಗ್ಗೆನೆ ಹೇಳಿದ್ಲಮ್ಮ, ಅದಕ್ಕೆ ರೆಸ್ಟ್ ತಗೊಳ್ಳಿ ಅಂತ ನಾನೇ ಬಿಟ್ಟು ಬಂದೆ. ಆದ್ರೂ ಚಿಕ್ಕಪ್ಪ, ಚಿಕ್ಕಮ್ಮ ಬರ್ಬೇಕಿತ್ತು. ಅಂಜುಪುಟ, ಈಗ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಮೊದಲು ಪೂಜೆ ಶುರು ಮಾಡೋಣ. ನಡಿ ನಡಿ. ಸುಶಾಂತ್ಗೆ ಅಷ್ಟೊಂದು ದುಡ್ಡು ಹೇಗ್ ಬಂತು? ಇವರೆಲ್ರಿಗೂ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂದ್ರೆ ದುಡ್ಡಿಗೇನೋ ಮಾಡಿರ್ತಾನವನು. ವೇದನ್ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಕೈಲಾಶ್, ಏನ್ ನಡೀತಿದೆ ಇಲ್ಲಿ? ಈ ಮನೆ ಬಿಡಿಸ್ಕೊಳಕ್ಕೆ ಸುಶಾಂತ್ಗೆ 60 ಲಕ್ಷ ಎಲ್ಲಿಂದ ಬಂತು? ನಮ್ಮ ಇಡೀ ಆಸ್ತಿಗೆ ಒಡೆಯ ಅವನು. ಅವನಿಗೆ 60 ಲಕ್ಷ ದೊಡ್ಡ ವಿಷಯ ಅಲ್ಲ ಕೈಲಾಶ್. ಅಷ್ಟಕ್ಕೂ ನೀನು ಇದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಯಾಕೆ? ನಾನು ಯಾಕೆ ತಿಳ್ಕೊಬಾರ್ದು? ನಾನು 50 ಲಕ್ಷ ಕೇಳಿದ್ದಕ್ಕೆ ಆಕಾಶ ಭೂಮಿ ಒಂದು ಮಾಡ್ದಂಗೆ 50 ಲಕ್ಷ ನಾತ ಬಾಯಿ ಬಿಟ್ಟಿದ್ದೆ. ಇವತ್ತು ಅವನು 60 ಲಕ್ಷ ಖರ್ಚು ಮಾಡಿ ಇಂಥ ಶೋಕಿ ಮಾಡ್ತಿದ್ರು, ಇಷ್ಟು ಈಸಿಯಾಗಿ ಸುಮ್ಮನೆ ಬಿಟ್ಟಿದ್ಯಾ? ಅವನು ನನ್ನ ಮಗ, ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಖರ್ಚು ಮಾಡಿದಾನೆ, ಅದನ್ನ ತಿಳ್ಕೊ. ಇದು ಇದು ಒಳ್ಳೆ ಕಾರ್ಯನಾ? ಯಾವನೋ ಮಾಡಿದ ಸಾಲನಾ? ಇವನ್ ತಲೆ ಮೇಲೆ ಹಾಕೊಂಡು ನಮ್ಮ ದುಡ್ಡನ್ನ ಹೀಗೆಲ್ಲ ಚಲ್ಲಾಪಿಲ್ಲಿಯ ಖರ್ಚು ಮಾಡ್ಕೊಂಡು ನಿನ್ ಗನಂದಾರಿ ಕೆಲಸ ಅನ್ಸ್ತಿದ್ಯಾ? ಯಾರ್ದು ಅಲ್ಲ, ನನ್ನ ಸೊಸೆ ಮನೆ ಇದು, ಸುಶಾಂತ್ ಹೆಂಡತಿ ಮನೆ. ಅವಳ ಖುಷಿಗೋಸ್ಕರ, ಅವಳ ಗೌರವಕ್ಕೋಸ್ಕರ ಈ ಮನೆ ಬಿಡಿಸ್ಕೊಡೋ ಅಂತ ಒಳ್ಳೆ ಕೆಲಸ ಮಾಡಿದಾನೆ ನನ್ನ ಮಗ. ಯಾವಳು ನಿನ್ನೆ ಮೊನ್ನೆ ಬಂದಿರೋಳ್ನ ಸೊಸೆ ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದೀಯಾ? ತಲೆ ಮೇಲೆ ಕೂರಿಸ್ಕೊಂಡಿಲ್ಲ ಕೈಲಾಶ್, ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಒಳ್ಳೆಯವ್ರಿಗೆ ಯಾವಾಗ್ಲೂ ನನ್ನ ಹೃದಯದಲ್ಲೇ ಜಾಗ ಕೊಡೋದು. ಅವಳು ಯಾವಾಗ್ಲೂ ನನ್ನ ಮನಸ್ಸನ್ನ ಗೆದ್ದಾಯ್ತು. ಗಂಡನ್ಗಿಂತ ಬೇರೆಯವರೇ ಹೆಚ್ಚಾದ್ರ? ಗಂಡನ ನೀನ್ ಗಂಡನ್ ತರ ನಡ್ಕೊಂಡಿದ್ರೆ ನಾನು ನಿನ್ನ ಗಂಡನ್ ತರನೇ ನಡೆಸ್ಕೊತಿದ್ದೆ. ನೀನು ಬಿಡು ಕೈನ. ಬಿಡಲ್ಲ. ಓ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನನ್ನ ಸೊಸೆನ ಕರೆದ್ರೆ ಅವಳೇ ನಿನ್ಗೆ ಅರ್ಥ ಮಾಡಿಸ್ತಾಳೆ. ಏನು ಹೆದರಿಸ್ತಿದ್ಯಾ? ನಾನು ನಿನ್ನ ಹೆದರಿಸ್ತಿಲ್ಲ. ಒಳ್ಳೆ ಶಕ್ತಿಗೆ ದುಷ್ಟಶಕ್ತಿ ಹೆದರ್ಕೊಳತ್ತೆ ಅಷ್ಟೇ. ನಾನು ನಿನಗೆ ಗಿಣಿಗೆ ಹೇಳ್ದಂಗೆ ಹೇಳಿದೆ, ಬದಲಾಗು ಕೈಲಾಶ್, ಬದಲಾಗು ಅಂತ. ಆದರೆ ನೀನು ಬದಲಾಗ್ಲೇ ಇಲ್ಲ. ಈಗ ಸೊಸೆ ಬಂದು ನಿನಗೆ ಬುದ್ಧಿ ಹೇಳುವಾಗಾಯ್ತು. ಛೀ, ಹುಷಾರ್, ಈಗ ನೀನಿರೋ ಜಾಗನು ನನ್ನ ಸೊಸೆದೆ. ಇದೆ 60 ಲಕ್ಷ ಇದ್ದಿದ್ರೆ ನಾನು ಹೇಗ್ ಬೇಕೋ ಹಾಗೆ ಮಜಾ ಮಾಡ್ಕೊಂಡಿರ್ತಿದ್ದೆ. ಎಲ್ಲ ಹಾಳ್ ಮಾಡ್ಬಿಟ್ಲಿ ಇವಳು. 60 ಲಕ್ಷ.
ಅಪ್ಪ ಇವತ್ತು ಈ ಮನೆ ಬಿಡಿಸ್ಕೊಳ್ಳೋದಕ್ಕೆ ಕಾರಣ ನಿಮ್ ಮಗಳಲ್ಲ, ನಿಮ್ಮ ಅಳಿ ಅಂದ್ರು. ನಿಮ್ ಮೇಲಿರೋ ಪ್ರೀತಿಗೋಸ್ಕರ ಅವರು ಯಾವ ಅಳಿ ಅಂದ್ರು ಮಾಡದೇ ಇರುವಂತ ಕೆಲಸ ಮಾಡಿದ್ದಾರೆ. ನೀವೇನಾದ್ರೂ ಇವತ್ತಿದ್ದಿದ್ರೆ ಖಂಡಿತ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತೀವಿ.